ತುಮಕೂರು ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಬಿಎಸ್ವೈ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಜೆ ಸಿ ಮಾಧುಸ್ವಾಮಿ ಕರೆಸ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡು ಅಂದ್ರು, ನೀವು ತಯಾರಾಗಿ ಅಂತ ಕೂಡ ಹೇಳಿದ್ರು. ಆದರೆ ಈಗ ನನಗೆ ನೋವಾಗಿದೆ ಅಂತ ಜೆ ಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿಯವರು ಬಿಎಸ್ವೈ ವಿರುದ್ಧವೇ ಬೇಸರವನ್ನು ಹೊರಹಾಕಿದ್ದಾರೆ. ನನ್ನನ್ನು ಕರೆಸ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡು ಅಂತ ಹೇಳಿದರು. ಟಿಕೆಟ್ ಕೊಡಿಸ್ಲಿಕ್ಕೆ ನಾನು ಹೋರಾಟ ಮಾಡ್ತೀನಿ, ನೀವು ತಯಾರಾಗಿ ಅಂತ ಹೇಳಿದ್ರು. ಆದರೆ ಟಿಕೆಟ್ ಕೊಡಿಸ್ಲಿಕ್ಕೆ ಅವರು ಹೋರಾಟ ಮಾಡಿಲ್ಲ ಅನ್ನೋದು ನನಗೆ ನೋವನ್ನು ತರಿಸಿದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೂ ನಮಗೆ ರಕ್ಷಣೆ ಇಲ್ಲ ಅನ್ನೋದು ಜೆ ಸಿ ಮಾಧುಸ್ವಾಮಿಯವರ ಮನದಾಳದ ನೋವು. ಅಲ್ಲಿ ಇರಬೇಕಾ ಬೇಡವಾ ಅನ್ನುವಂಥ ಒಂದು ಚಿಂತನೆ ಆಗಿಬಿಟ್ಟಿದೆ ನನಗೆ ಅಂತ ಮಾಧುಸ್ವಾಮಿ ಹೇಳ್ತಾರೆ. ಕಾರ್ಯಕರ್ತರನ್ನು ಕರೆದು ಅವತ್ತಿಂದ ಇವತ್ತಿನವರೆಗೂ ಕೂಡ, ಅಂದರೆ ಇವತ್ತಿನ ಬೆಳವಣಿಗೆಯ ಕುರಿತಾಗಿಯೂ ಕೂಡ ನಾನು ಚರ್ಚೆಯನ್ನು ಮಾಡಿ ನೋಡ್ತೇನೆ ಅನ್ನುವಂಥದ್ದು ಅವರು ಹೇಳಿರುವಂಥ ಮಾತು. ಹಾಗಾದರೆ ಯಾವ ದಿಕ್ಕಿನಲ್ಲಿ ಹೋದರೆ ಅನುಕೂಲವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತೀವಿ ಅಂತ ಜೆ ಸಿ ಮಾಧುಸ್ವಾಮಿಯವರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಹೋದರೆ ಸೇಫ್ ಝೋನ್ ಅಲ್ಲ ಅಂತ ಮಾಧುಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಅಂತೇಳಿ ಎರಡು ಮೂರು ಸಲ ಕರೆಸ್ಕೊಂಡು ಹೇಳಿ ನನಗಿಂತಿಂಥವ್ರು ಮಾಡಲ್ಲ, ಆದರೂ ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ, ನೀವು ತಯಾರಾಗಿ ಅಂತೇಳಿ ನಮ್ಮ ಪರವಾಗಿ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದೊಂದು ನಮಗೆ ನೋವಾಗಿದೆ ಮನಸ್ಸಿಗೆ. ಎರಡನೇದು, ನಮ್ಗೆ ಇಷ್ಟ ಆದಮೇಲೆ ಇಲ್ಲಿ ರಕ್ಷಣೆ ಇಲ್ವಲ್ಲ, ಮುಂದೆ ನಾವು ಇಲ್ಲಿರಬೇಕಾ ಬೇಡವಾ ಅಂತೇಳಿ ಚಿಂತನೆ ಆಗಿದೆ. ಕಾರ್ಯಕರ್ತರನ್ನ ಕರೆದು ಏನೇನು ನಡೆದಿದೆ ಇವತ್ತಿಂದ ಅವತ್ತಿಂದ ಇವತ್ತವರೆಗೆ ಚರ್ಚೆ ಮಾಡಿ ನೋಡ್ತೀವಿ ಯಾವ ದಿಕ್ಕಲ್ಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ನಾವೇನು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸೇಫ್ ಝೋನ್ ಅಂತಲೂ ತಿಳ್ಕೊಂಡಿಲ್ಲ, ನಾನು ಅದನ್ನು ಬಿಚ್ಚಿ ಹೇಳ್ತೀನಿ. ಇಲ್ಲಿರೋದು ಸೇಫ್ ಅಂತ ನಾನು ಅಂದ್ಕೊಂಡಿಲ್ಲ. ಏನಾರ ಮುಂದಿನ ನಡಿಗೆ ಹೆಂಗೆ ನಡೀಬೇಕು ಅನ್ನೋದನ್ನು ಈಗ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ. ಪಬ್ಲಿಕ್ ಲೈಫಲ್ಲಿ ಏನಾದ್ರು ಗೊಂದಲ ಸೃಷ್ಟಿ ಆದರೆ ಪಬ್ಲಿಕ್ ಆರ್ ದಿ ಓನ್ಲಿ ಜಡ್ಜಸ್, ಅವರೇ ಜಡ್ಜ್ ಮಾಡಬೇಕು ನಮ್ಮನ್ನು ಯಾವ ದಾರಿಗೆ ಹೋಗಬೇಕು ಅಂತ. ಅವ್ರನ್ನೆಲ್ಲ ಕರೆ ತೀರ್ಮಾನ ತಗೋತೀನಿ. ಅದಕ್ಕಾಗಿ ಒಂದು 5-6 ದಿವಸ ಟೈಮ್ ತೊಗೊಂಡಿದ್ದೀನಿ. ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಕರಿತೀವಿ, ಏನು ಮಾಡೋಣ ಹೆಂಗೆ ಮಾಡೋಣ ಚರ್ಚೆ ಮಾಡ್ತೀವಿ. ಓದೇಕ್ ನಮ್ಮವ್ರು ಏನು ಹೇಳ್ತಾರೆ ಆದ್ರಾಗಲಿ ಸಹಿಸ್ಕೊಂಡಿರಿ, ನಿಮ್ಗೆ ಅವಮಾನ ಆದರೂ ಪರವಾಗಿಲ್ಲ, ಪಕ್ಷ ಶ್ರೇಷ್ಠ ಅಂದ್ರೆ ಹಂಗೆ ಮಾಡ್ತೀವಿ. ಅವಮಾನ ಸಹಿಸ್ಕೊಳಕ್ಕಾಗಲ್ಲ, ಬೇರೆ ದಿಕ್ಕು ನೋಡ್ಕೊಳೋಣ ಅದೇ ಮಾಡ್ತೀವಿ ಬೇಕು ಅಂತೇಳಿ ಎರಡು ಮೂರು ಸಲ ಕರೆಸ್ಕೊಂಡು ಹೇಳಿ ನನಗೆ